ಕ್ರಾಂತಿ ಮೂವಿ ರಿಲೀಸಾಗಿ ಇವತ್ತು 6ನೇ ದಿನ. ಅನುಪಮಾ ಥಿಯೇಟರಲ್ಲಿದ್ದೀನಿ ಈಗ. 4:30ಗೆ ಎಲ್ಲರೂ ಕೂಡ ಹೊರಗೆ ಬರ್ತಾರೆ, ಆಯಿತಾ? ಎಲ್ಲರೂ ನೆಕ್ಸ್ಟ್ ಶೋಗೆ ಟಿಕೆಟ್ ತೊಗೊಳಕ್ಕೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ ಆನ್ಲೈನಲ್ಲಿ ಬುಕ್ಕಿಂಗ್ ಕಡಿಮೆ ಇದೆ, ಆಫ್ಲೈನಲ್ಲಿ ತೊಗೊಳ್ತಾ ಇದ್ದಾರೆ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಅದನ್ನು ಶೂಟ್ ಮಾಡಿದೆ ನೋಡಿ. ಕ್ಯೂವಲ್ಲಿ ನಿಂತಿದ್ದಾರೆ ಟಿಕೆಟ್ ತೊಗೊಳಕ್ಕೆ, ಆಯಿತಾ? ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಅನುಪಮಾದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಇವತ್ತು ಕೂಡ 400ರಷ್ಟು ಜನ ಬಂದಿದ್ದರು ನೋಡೋಕ್ಕೆ. ಬೇಕಾದರೆ ನಾನು ಬೈಸ್ ತೊಗೊಳ್ತಿರ್ತೀನಲ್ಲ, ನಾನು ತೊಗೊಳೋ ಅಷ್ಟರಲ್ಲಿ ಅಕ್ಕಪಕ್ಕ ಒಂದು 20-30 ಜನ ಪಾಸ್ ಆಗಿ ಹೋಗ್ತಾ ಇರ್ತಾರೆ. ನೀವು ಕೌಂಟ್ ಮಾಡ್ಕೊಳ್ಳಿ, ಆಯಿತಾ? ಏನಿದೆ ಕತೆ? ಹುಷಾರಿಲ್ಲ ಇದ್ರು ಮೂವಿ ನೋಡಕ್ಕೆ ಬಂದಿದ್ದೀರಾ? ಏನು ಹುಷಾರಿಲ್ಲ ಸರ್? ಫೀವರ್ ಇವಾಗ ಪರವಾಗಿಲ್ವಾ? ಬೇಗ ಹುಷಾರಾಗಿ. ನನ್ನ ಸಬ್ಸ್ಕ್ರೈಬರ್ ಬೇರೆ ಸರ್. ಮೂವಿ ಹೇಗಿದೆ ಸರ್? ಸರ್ ಮೂವಿ ಹೇಗಿದೆ? ಏನಿಷ್ಟ ಆಯ್ತು ಸರ್? ಸ್ಕೂಲ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ, ಚೆನ್ನಾಗಿದೆ. ಇಂಪ್ರೂವ್ ಆಗಬೇಕು, ಸರ್ಕಾರ ಇಂಪ್ರೂವ್ ಆದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಮೂವಿ ಹೇಗಿದೆ ಸರ್? ಭಾರಿ ಬೆಸ್ಟ್ ಇತ್ತು ಮೂವಿ. ಸರ್ ಮೂವಿ ಹೇಗಿದೆ? ಸೂಪರ್ ಆಗಿದೆ ಸರ್. ಮೂವಿ ಹೇಗಿದೆ? ಸಖತ್ತಾಗೈತೆ. ಹೇಳಿ ಸರ್. ಸರ್ ಮೂವಿ ಮಾತ್ರ ಚೆನ್ನಾಗೈತೆ. ಕ್ರಾಂತಿ, ಕ್ರಾಂತಿ ಅಂದ್ರೆ ಸ್ಕೂಲ್ ಮಕ್ಕಳು, ಸ್ಕೂಲ್ ಮಕ್ಕಳಿಗೋಸ್ಕರ ಇದು ಮಾಡ್ತಾ ತೆಗ್ದಿರೋದು. ಥ್ಯಾಂಕ್ ಯು. ಮೂವಿ ಹೇಗಿದೆ? ಸೂಪರ್ ಮೂವಿ. ಸರ್ ಮೂವಿ ಹೇಗಿದೆ? ಸೂಪರ್. ಶಿಕ್ಷಣ ಸಂಬಂಧಪಟ್ಟ ಫಿಲ್ಮ್ ಇದೆ, ಸೂಪರ್ ಮೇಡಮ್. ಮೂವಿ ಹೇಗಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ದೀಪಸ್. ಓಕೆ ಸರ್. ಮೂವಿ ಹೇಗಿದೆ? ಸೂಪರ್ ಇದೆ ಮೇಡಮ್. ಮೂವಿ ಹೇಗಿದೆ ಸರ್? ಮೂವಿ ಹೇಗಿದೆ? ತೆಗಿಬೇಕು. ದರ್ಶನ್ಗೆ ಮೂವಿ ಹೇಗಿದೆ ಸರ್? ಚೆನ್ನಾಗಿದೆ ಮೇಡಮ್. ಮೂವಿ ಹೇಗೆ ಮೂವಿ ಹೇಗಿದೆ ಸರ್? ಒಳ್ಳೆ ಚೆನ್ನಾಗಿದೆ ಮೇಡಮ್. ಒಟ್ಟಲ್ಲಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಸರ್ಕಾರಿ ಸ್ಕೂಲ್ ಗೆ ಎರಡು ಒಂದೇ ತರ ಒಂದು ಸಿನಿಮಾ ತೆಗೆದಿದೆ, ಚೆನ್ನಾಗಿದೆ ಮೂವಿ ಮೇಡಮ್. ಮೂವಿ ಹೇಗಿದೆ? ಮೂವಿ ಹೇಗಿದೆ? ಮೂವಿ ಹೇಗಿದೆ? ತುಂಬಾ ಚೆನ್ನಾಗಿದೆ. ಮೂವಿ ಹೇಗಿದೆ ಸರ್? ಮೂವಿ ಹೇಗಿದೆ ಸರ್? ಒಳ್ಳೆ ಮೆಸೇಜ್ ಇದೆ ಬಗ್ಗೆ, ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತುಂಬ ಒಳ್ಳೆ ಮೇಡಮ್. ಮೂವಿ ಹೇಗಿದೆ? ಸೂಪರ್ ಆಗಿದೆ. ಮೂವಿ ಹೇಗಿದೆ? ಸೂಪರ್ ಹಿಟ್ ಮೂವಿ. ಮೂವಿ ಹೇಗಿದೆ ಸರ್? ಸರ್ ಮೂವಿ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಆದರೆ ಪಿಕ್ಚರ್ ಸೂಪರ್. ಪಿಕ್ಚರ್ನ ಇದಕ್ಕೆ ಒಳ್ಳೆ ಚೆನ್ನಾಗಿದೆ. ಮೂವಿ ಹೇಗಿದೆ ಮೇಡಮ್? ತುಂಬ ಸೂಪರ್ ಆಗಿದೆ. ಮೂವಿ ಹೇಗಿದೆ ಸರ್? ತುಂಬ ಸೂಪರ್ ಮೇಡಮ್. ಎಜುಕೇಶನ್ ಬಗ್ಗೆ ತುಂಬ ಸೂಪರ್. ಓಕೆ ಸರ್, ನಿಮಗೆ ಸರ್ ನಿಮಗೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಓಕೆ ಸ್ಟೋರಿ ಚೆನ್ನಾಗಿದೆ. ಓಕೆ ಸರ್, ನಿಮಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದೆ. ಓಕೆ ಸರ್, ಮೂವಿ ಹೇಗಿದೆ ಸರ್? ಸೂಪರ್ ಆಗಿದೆ. ಓಕೆ ಸರ್, ಮೂವಿ ಹೇಗಿದೆ ಮೇಡಮ್? ಮೂವಿ ಹೇಗಿದೆ? ಓಕೆ ಮೂವಿ ಹೇಗಿದೆ? ಮೂವಿ ಹೇಗಿದೆ ಸರ್ ನಿಮಗೆ? ರಜನಿ ಎಕ್ಸ್ಪ್ರೆಸ್ ಅಂತ ಮೂವಿ ಹೇಗಿದೆ ಸರ್? ಸಖತ್ತಾಗಿದೆ, ಸೂಪರು. ನಮ್ಮ ಡಿಬಾಸ್ಗೆ ಒಂದೇ ಮಾತು ಹೇಳಿದ್ರು, ಹೀಗೆ ಚೆನ್ನಾಗಿ ಮಾಡಿ ಮುಂದೆ ಅಂತ ಇಷ್ಟೇ ಹೇಳ್ಬೇಕು. ಜೈ ಡಿಬಾಸ್. ಸರ್ ಮೂವಿ ಹೇಗಿದೆ ಸರ್? ಚೆನ್ನಾಗಿ ಬಂದು ನೋಡ್ಬೋದು. ಓಕೆ ಸರ್, ನಿಮ್ಗೆ ಹೇಗೆ ಅನಿಸ್ತು ಸರ್ ಮೂವಿ? ತುಂಬ ಚೆನ್ನಾಗಿದೆ. ಎಜುಕೇಷನ್ಗೆ ಒಂದು ಮೆಸೇಜ್ ಅಂತ ಹೇಳ್ಬೋದು. ಕ್ರಾಂತಿ, ಕ್ರಾಂತಿ ಹೇಗೆ ನೋಡ್ಬೋದು. ಓಕೆ, ಶಿಕ್ಷಣ ಸಚಿವರು ತಾರತಮ್ಯ ಇರ್ಬೋದು, ಗೌರ್ಮೆಂಟ್ ಎಲ್ಲ ಒಂದು ಉಚಿತ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ಮುನ್ನುಡಿ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆನ ಉಳಿಸ್ಬೇಕು. ಜೈ ಜೈ. ಓಕೆ ಸರ್, ಹೇಳಿ ಸರ್ ಮೂವಿ ಹೇಗಿದೆ? ಕ್ರಾಂತಿ ಅವರು ಹೋರಾಟ ಮಾಡ್ತಾರದ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ. ಅವೇವರ ಅವರು ಇವರು ಮಾಡ್ತಾರಲ್ಲ, ಅದನ್ನ ಮುಚ್ಚಿಸ್ತಾರಂತ ಮಾಡ್ತಾವ್ರೆ. ಅವೇವರ ಮಾಡ್ಕೊಂಡು ಬೇರೆ ಶಾಲೆಗಳು ಇದು ಮಾಡ್ತಾವಲ್ಲ, ಪ್ರೈವೇಟಾಗಿ ಮಾಡ್ತಾವಲ್ಲ, ಅದನ್ನ ಇದು ಮಾಡ್ತಾರೆ. ಸರ್ಕಾರಿ ಶಾಲೆಗಳ ಉಳಿಸ್ಬೇಕು ಅಂತ ಮಾಡ್ತಾ ಇದಾರೆ ಇವರು. ರಿಯಲ್ಲಿ ಓದ ಮಕ್ಕಳುಗಳಿಗೆ ಎಜುಕೇಷನ್ ಕೊಡೋರಿಗೆ ನಿಜವಾಗ್ಲೂ ಅವ್ರು ಮಾಡ್ತಾರೆ. ಕ್ರಾಂತಿ ಕ್ರಾಂತಿ ಅನ್ನೋ ವಿಷಯ ಅಲ್ಲ, ಅವ್ರು ಮಾಡ್ತಾರದು ತುಂಬ ಒಳ್ಳೇದು ಮೇಡಮ್. ತುಂಬ ಒಳ್ಳೇದು. ಓಕೆ ಸರ್, ನಿಮ್ಗೆ ಅನಿಸ್ತು ಸರ್? ನಮಗೆ ಚೆನ್ನಾಗಿ ಅನಿಸಿದೆ. ಈಗಿನ ಬಡ ವಿದ್ಯಾರ್ಥಿಗಳಿಗೆ ಆಗಲಿ ಎಲ್ಲವೂ
ಗೌರ್ಮೆಂಟ್ ಎಲ್ಲರಿಗೂ ತುಂಬಾ ತೊಂದರೆ ಆಗಿದೆ. ಇವ್ರು ಮಾಡೋ ಕ್ರಾಂತಿಗೆ ಒಳ್ಳೇದಾಗಲಿ, ಇದೇ ತರ ಎಲ್ಲರೂ ನಾವು ತಿಳ್ಕೊಂಡು ಮತ್ತೆ ಮುಂದೆ ನಾವು ಗೌರ್ಮೆಂಟ್ ಆಗಲಿ ಅವರಿಗೆ ಒಂದು ನಾವು ಹೇಳ್ತೇನೆ. ಬೇಜಾರ್ಕೋಬೇಡಿ, ಇವತ್ತಿನ ಸಮಾಜದಲ್ಲಿ ಇದರಲ್ಲಿ ಹವ್ಯವರು ಅವರೇ ಮಾತಾಡಲ್ಲ, ಅದರಲ್ಲಿ ಇವರು ಬಡ ಬಂಗೋಳ ಇಂದ ಮುಂಚಿಸ್ಬಿಟ್ಟು ಇದು ಮಾಡ್ತಾರಲ್ಲ, ಅದು ತಿರ್ಗ ಬೆಳಕು ಬರುತ್ತೆ, ಅದು ಅದು ಮತ್ತೆ ಬೆಳಕು ಬರುತ್ತೆ. ಅದು ಏನ್ ಕೇಳಿ ಅವ್ರು ಮುಚ್ಚಿಸ್ತಿರೋದು ಶಾಲೆವಣ್ಣ, ಶಾಲೆವಣ್ಣ ಮುಚ್ಚಿಸ್ಬಿಡ್ತಾರೆ, ಮಕ್ಕಳುಗಳನ್ನ ಮುಚ್ಚಿಸ್ ಬೆಳಕು ಬರುತ್ತೆ ಅಂತ ಹೇಳಿ ಅವ್ಯವಹಾರಗಳು ನಡೆಯೋದ್ರಿಂದ ಅವ್ಯವಹಾರ ನಡೆಯೋದ್ರಿಂದ ತಿರ್ಗ ಹೊಸ ಕ್ರಾಂತಿ ಮುಚ್ಚಿಸ್ತಾರೆ ಅವರು. ಅದು ರಿಯಲ್ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಮೂವಿ ಹೇಗಿತ್ತು ನೋಡಿದ್ರ? ತುಂಬ ಚೆನ್ನಾಗಿದೆ ಅವೇರ್ನೆಸ್. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಿನಿಸ್ಟ್ರಿಗಳು ಮೇಲೆ ಸಪೋರ್ಟ್ ಮಾಡ್ತಾರೆ ಆ ಗೌರ್ಮೆಂಟ್. ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಕ್ಕಳೆಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನೂ ಇನ್ನೂ ಚೆನ್ನಾಗಿ ಓಡಿಸ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.